ಅಚ್ಚಾ ಸರ್ ಸರ್ ನಂಬರು ಚೇಂಜ್ ಮಾಡ್ಕೊಬಿಟ್ಟು ಈ ವಾಹನ ತೊಗೊಬಂದಿದ್ದಾರೆ. ಆ್ಯಕ್ಚುಲಿ ಇದು ಈ ನಂಬರು ವೆಹಿಕಲ್ ಅಲ್ಲ, ಇದು ಬೇರೆ ನಂಬರ್ ವೆಹಿಕಲ್. ಇದು ಸ್ಟಿಕ್ಕರ್ ಹಾಕೊಂಡು ತೊಗೊಬಂದಿದ್ದಾರೆ. ಬಳ್ಳಾರಿಯಿಂದ ಬಂದಿರ್ತಕ್ಕಂಥ ವೆಹಿಕಲ್ ಇದು ಎ ಪಿ 04-3006 53 ಗಾಡಿ. ಇದು ಈ ನಂಬರು ಡಾಕ್ಯುಮೆಂಟ್ ಎಲ್ಲ ಸರಿ ಇದೆಯಲ್ಲ, ಈ ನಂಬರ್ನ ಹಾಕೊಂಡ್ಬಂದಿದೆ. ಸರ್ ಎಷ್ಟು ಜನ ಪ್ರಯಾಣಿಕರು ಇದ್ದಾರೆ ಸರ್ ಅಂದಾಜು? ಸರ್ ಸುಮಾರು 50-52 ಪ್ರಯಾಣಿಕರಿದ್ದಾರೆ. ಈಗ ಬೇರೆ ಬಸ್ ಏನಾದ್ರು ಅವ್ರಿಗೆ ಅನುಕೂಲ ಮಾಡಿಕೊಡ್ತೀರ ಸರ್ ನೀವು? ಬೇರೆ ಬಸ್ಸಿಗೆ ನಾವು ಅನುಕೂಲ ಮಾಡ್ಕೊಳ್ಳಿಕ್ಕೆ ಕರೆಸ್ತಾ ಇದ್ದೀವಿ. ಬೇರೆ ಬಸ್ಸಿಗೆ ಸ್ವಲ್ಪ ತಡ ಆಗ್ಬೋದು. ವಾಹನವಾಗಿ ತಗೊಬಂದಿದ್ದಾರೆ. ಈಗ ಬೇಲೂರಿಗೆ ಬಂದಿದ್ದಾರೆ ಪ್ರವಾಸಿಗರು. ಸೊ ಪ್ರವಾಸಿಗರಿಗೆ ಏನು ತೊಂದರೆ ಆಗಬಾರ್ದು ಅಂತ ಅದಕ್ಕೆ ಬೇರೆ ಸಬ್ಸ್ಟಿಟ್ಯೂಟ್ ವೆಹಿಕಲ್ಗೆ ನೋಡ್ತಾ ಇದ್ದೀವಿ, ಕರೆಸ್ತಾ ಇದ್ದೀವಿ. ಇದರ ರೌಂಡ್ಸಲ್ಲಿ ಪರಿಶೀಲನೆ ವಾಹನಗಳನ್ನ ಪರಿಶೀಲನೆ ಇದ್ದಂಥ ಸಮಯದಲ್ಲಿ ನಮಗೆ ಅನುಮಾನ ಬಂದು ಪರಿಶೀಲನೆ ಮಾಡಲಾಗಿ ಈ ಥರ ಕಂಡು ಬಂದಿದೆ. ಬಳ್ಳಾರಿಯಿಂದ ಬಂದಿದೆ ಇದು. ಸರಿ, ಅವರು 50-52 ಪ್ರಯಾಣಿಸಿದ್ದಾರೆ. ಏನು ಬೇರೆ ಬೇರೆ ಬಸ್ಸಿಗೆ ನಾವು ಅನುಕೂಲ ಮಾಡ್ಕೊಳ್ಳಿಕ್ಕೆ ಕರೆಸ್ತಾ ಇದ್ದೀವಿ. ಬೇರೆ ಬಸ್ಸಿಗೆ ಸ್ವಲ್ಪ ತಡ ಆಗ್ಬೋದು. ವಾಹನವನ್ನು ಸಬ್ಸ್ಟಿಟ್ಯೂಟ್ ಆಗಿ ಆಲ್ಟ್ರೇಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸರ್, ಇಂಥ ಪ್ರಕರಣಗಳು ಅವಾಗವಾಗ ಕಂಡು ಬರ್ತಿರ್ತದೆ ಸರ್, ಅವಾಗೇನು ಇದ್ರ ಬಗ್ಗೆ ಏನು ಇದು ಮಾಡ್ತೀವಿ? ಇಲ್ಲ, ನಾವು ಯಾವುದೇ ಈ ಥರ ಪ್ರಕರಣ ಕಂಡು ಬಂದಲ್ಲಿ ತಕ್ಷಣ ನಾವು ಏನು ಕಾನೂನು ಪ್ರಕಾರ ಏನು ಕ್ರಮವನ್ನು ಜರುಗಿಸ್ಬೇಕು ಆ ಥರ ಕ್ರಮವನ್ನು ಜರುಗಿಸ್ತೀವಿ. ಸರಿ, ಬಸ್ನ ಯಾವ ಥರ ಏನು ಮಾಡ್ತಾರೆ ಇವಾಗ? ಈಗ ಇದನ್ನು ನಾವು ಪೊಲೀಸ್ಗೆ ಸೀಸ್ ಮಾಡ್ತೀವಿ. ಸೀಸ್ ಮಾಡಿಬಿಟ್ಟು ಮುಂದಿನ ಕ್ರಮವನ್ನು ಜರುಗಿಸ್ತೀವಿ. ಸರ್, ನಿಮ್ಮ ಹೆಸರು? ಸರ್, ಪದ್ಮನಾಭ ಅರ್ಜಿ ಅಂತ, ಮೋಟಾರು ವಾಹನ ನಿರೀಕ್ಷಕರು, ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿ, ಸಕಲೇಶ್ಪುರ.